ಮೂರು ತಿಂಗಳಿಂದ ಈ ರೇಡಿಗೆ ತಯಾರಿ ನಡೆದಿತ್ತು ಅನ್ನೋದು ಮಾಹಿತಿ. ನಾನು ಹೇಳಿದೆ ವೆಲ್ ಕೋಆರ್ಡಿನೇಟೆಡ್ ರೇಡ್ ಇದು, ಮೂರು ತಿಂಗಳಿಂದ ನಡೆದಿತ್ತು ಈ ರೇಡಿಗೆ ಪ್ಲಾನ್. 93 ಜಾಗಗಳ ಮೇಲೆ NIAದವರು ಕಣ್ಣಿಟ್ಕೊಂಡಿದ್ರು. ಯಾರ್ಯಾರನ್ನ ವಶಕ್ಕೆ ಪಡೆಯಬೇಕಾಗಿತ್ತು ಅವರನ್ನು ಫಾಲೋ ಮಾಡಲಾಗ್ತಾ ಇತ್ತು. ಆ್ಯಕ್ಚುಲಿ ಒಂದು ವಾರದ ಹಿಂದೆ ರೇಡಿಗೆ ಮುಹೂರ್ತನೂ ಫಿಕ್ಸ್ ಆಗಿತ್ತು, ಬಟ್ ಪ್ರಮುಖ ಮುಖಂಡರು ಕೇರಳಕ್ಕೆ ಹೋಗ್ಬಿಟ್ರು. ಅಲ್ಲಿನ ಮಲಪ್ಪುರಂನಲ್ಲಿ ಮೀಟಿಂಗ್ ಇದೆ ಅಂತ ಅಲ್ಲಿಗೆ ಹೋದರು. ಆ ಕಾರಣಕ್ಕಾಗಿ ರೇಡ್ ಪ್ಲಾನ್ ಪೋಸ್ಟ್ಪೋನ್ ಆಗಿತ್ತು. 6 ಕಂಟ್ರೋಲ್ ರೂಮ್ಗಳನ್ನು ಇದಕ್ಕೋಸ್ಕರ ಓಪನ್ ಮಾಡಿದರು. ಈ ರೇಡ್ಗಳ ಕೋಆರ್ಡಿನೇಷನ್ಗೆ 6 ಕಂಟ್ರೋಲ್ ರೂಮ್ಗಳನ್ನು ಓಪನ್ ಮಾಡಲಾಗಿತ್ತು. ಒಂದು ಮಾಹಿತಿಯ ಪ್ರಕಾರ ಸ್ವತಃ ಅಜಿತ್ ದೋವಲ್ ಇದರ ಉಸ್ತುವಾರಿ ವಹಿಸಿಕೊಂಡಿದ್ದರು. ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರರ ನಿಗೇಬಾನಿಯಲ್ಲಿ ನಡೆದಂಥ ರೇಡ್ ಇದು. ಪಾಟ್ನಾದಲ್ಲಿ ಒಂದು ರೇಡ್ ಆಗಿತ್ತು, ಪ್ರಧಾನಮಂತ್ರಿಗಳು ಹೋಗಬೇಕಾಗಿತ್ತಲ್ಲಿ ಪ್ರಿಕಾಷನರಿ ಮೇಜರ್ಗೆ ಅಂತ ಹೋದಾಗ PFI ಕಚೇರಿಯಲ್ಲಿ ಏನೋ ನಡೀತಾ ಇದೆ ಅನ್ನುವ ಸಂಶಯ ಬಂದಾಗ ರೇಡ್ ಮಾಡಿದ್ರು. ಅಲ್ಲೊಂದು ಬುಕ್ಲೆಟ್ ಸಿಕ್ತು 8 ಪುಟಗಳದ್ದು. 2047ಕ್ಕೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿಸುವುದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇತ್ತು ಅದರಲ್ಲಿ. ಅಲ್ಲಿಂದ ಶುರುವಾದಂಥ ತನಿಖೆ ಇದೇ ಬುಕ್ಲೆಟ್, ಅದು ಇಂಡಿಯಾ 2047 ಟುವರ್ಡ್ಸ್ ರೂಲ್ ಆಫ್ ಇಸ್ಲಾಮ್ ಇನ್ ಇಂಡಿಯಾ ಅಂತ. ಅಲ್ಲಿಂದ ಶುರುವಾದ ತನಿಖೆ ಈ ರೇಡಿನ ತನಕ ಬಂದು ನಿಂತಿದೆ ಅನ್ನೋದೊಂದು ಅಂದಾಜು. ಓದಬೇಕಾಗಿತ್ತು ನೀವು ಅದನ್ನ, ಇದ್ರ ಬಗ್ಗೆ ನಾನು ಡಿಟೇಲಾಗಿ ಡಿಬೇಟು ಮಾಡಿದ್ದೀನಿ. ಹೆಂಗೆ ಸಂವಿಧಾನವನ್ನು ಶೀಲ್ಡಾಗಿ ಬಳಸಿಕೊಳ್ಳಬೇಕು, ತ್ರಿವರ್ಣ ಧ್ವಜವನ್ನು ಶೀಲ್ಡಾಗಿ ಬಳಸಿಕೊಳ್ಳಬೇಕು, ನಮ್ಮ ಮೇಲೆ ದಾಳಿಗಳು ಶುರುವಾದಾಗ ಅಂಬೇಡ್ಕರರ ಹೆಸರನ್ನು ಹೆಂಗೆ ಬಳಸಬೇಕು, ಎಲ್ಲವೂ ಡೀಟೇಲ್ ಆಗಿತ್ತು ಇದರಲ್ಲಿ. ಹಿಂದೂ ಸಮಾಜದಲ್ಲಿ ಭೇದವನ್ನು ಉಂಟು ಮಾಡಿ ದಲಿತರನ್ನು ನಮ್ಮ ಕಡೆ ಸೆಳೆದುಕೊಳ್ಳುವುದಕ್ಕೆ ಆ್ಯಕ್ಷನ್ ಪ್ಲಾನ್ ಏನು ಅನ್ನೋದರ ವಿವರಗಳಿದ್ದು, ಅಂತಿಮವಾಗಿ ಇದರ ಲಾಸ್ಟ್ ಪೇಜ್ನಲ್ಲಿ 2047 ಭಾರತ ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ, ಸಂವಿಧಾನವನ್ನು ಕಿತ್ತೆಸೆದು ಶರಿಯ ಆಡಳಿತವನ್ನು ತರಬೇಕು ಈ ಬುಕ್ಲೆಟ್ನಲ್ಲಿದ್ದು. ಇದನ್ನು ಯಾಕೆ ನಾನು ಮತ್ತೆ ಸ್ಟ್ರೆಸ್ ಮಾಡಿದೆ ಅಂದರೆ PFI ನವರು ಇದನ್ನು ಡಿನೈ ಕೂಡ ಮಾಡಲಿಲ್ಲ. ಈ ಟೆಕ್ಸ್ಟು ನಮ್ಮದಲ್ಲ, ಈ ಬುಕ್ಲೆಟ್ ನಮ್ಮದಲ್ಲ, ನಮ್ಮ ಕಚೇರಿಯಲ್ಲಿ ಅದು ಇರಲಿಲ್ಲ, ಇವರೇ ತಂದಿಟ್ಟಿದ್ದಾರೆ, ಏನಾರು ಹೇಳಬೇಕಾಗಿತ್ತು ರೀ, ಅದನ್ನು ಏನೂ ಹೇಳಲಿಲ್ಲ, ಡಿನೈನೇ ಮಾಡಲಿಲ್ಲ ಅವ್ರು ಈ ಪುಸ್ತಕನ. ಅದರ ಮುಂದುವರಿದ ಭಾಗವಾಗಿ ಈ ರೇಡ್ ತನಕ ಬಂದು ನಿಂತ್ಕೊಂಡಿದೆ ಅಂತ. ಹಲವು ರಾಜ್ಯಗಳ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ರಿಪೋರ್ಟ್ ಕೊಟ್ಟಾಗಿದೆ, ಕರ್ನಾಟಕವೂ ಸೇರಿದಂತೆ. ಬ್ಯಾನ್ ಮಾಡಿ ಈ PFI SDPIನ ಅಂತ NIA 2019ರಲ್ಲೇ ರಿಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ, ಬ್ಯಾನ್ ಮಾಡಬೇಕಿದನ್ನು ಅಂತ. ಕೇರಳದಲ್ಲಿ ಹೆಚ್ಚು ಕಡಿಮೆ 80 ಕೊಲೆಗಳಲ್ಲಿ PFIನ ನೇರ ಕೈವಾಡ ಬೆಳಕಿಗೆ ಬಂದಿದೆ. 80 ಕೊಲೆಗಳು ಕರ್ನಾಟಕದಲ್ಲಿ, 10 ಕೊಲೆಗಳಿಗೆ PFIನ ಕೈವಾಡ ನೇರವಾಗಿ ಬೆಳಕಿಗೆ ಬಂದಿದೆ. ಅಸ್ಸಾಂನಲ್ಲಿ PFI ಮುಖಂಡರು ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳ ಜೊತೆ ಟಚ್ನಲ್ಲಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಉದಯಪುರದ ಶಿರಚ್ಛೇದ ಪ್ರಕರಣ, ಕನ್ನಯ್ಯಲಾಲ್ ಅನ್ನೋ ಟೇಲರ್ನ ಕೊಂದಾಕದ್ರಲ್ಲ, ಹಂತಕರು PFIನ ಸಂಪರ್ಕದಲ್ಲಿದ್ದರು. ಬಿಹಾರದ ಪಾಟ್ನಾದಲ್ಲಿ ದಾಳಿಯಾದರೆ 2047ಕ್ಕೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡುವುದು ಹೇಗೆ ಅನ್ನುವ ಬುಕ್ಲೆಟ್ ಸಿಗುತ್ತೆ. CAA NRC ವಿರುದ್ಧ ಪ್ರತಿಭಟನೆ ನಡೆಯುತ್ತೆ. ನಾನು ಅಪ್ಪಿತಪ್ಪಿನೂ ಪ್ರತಿಭಟನೆ ನಡೆಸೋ ತಪ್ಪು ಅಂತ ಹೇಳ್ತಾ ಇಲ್ಲ, ತಿಳ್ಕೊಳ್ಳಿದ್ದೀವಿ. CAA NRC ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆ ಹಿಂಸಾರೂಪ ತಳೆಯುವುದರಲ್ಲಿ PFI SDPIನ ಕೈವಾಡ ಇತ್ತು NIA ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿರೋದು. ಹಿಂಸಾರೂಪಕ್ಕೆ ತಿರುಗುವುದರಲ್ಲಿ ಹೆಂಗೆ ಫಂಡ್ಗಳ ಮೊಬಲೈಸ್ ಆಗಿದ್ವು ಅನ್ನೋದರ ಬಗ್ಗೆ 1/2 ಗಂಟೆ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ ಎಲ್ಲೆಲ್ಲಿಂದ ದುಡ್ಡು ಹಾಕಲಾಯಿತು. 50,000 ರೂಪಾಯಿ ಕ್ಯಾಶ್ ತಗೊಂಡೋಗಿ ಯಾವುದಾದ್ರೂ ಅಕೌಂಟ್ನಲ್ಲಿ ನಾವು ಜಮಾ ಮಾಡಿದ್ರೆ, 50,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು, ನಾವು ಯಾರು ಅನ್ನೋದು ಹೇಳ್ಕೋಬೇಕು. ಇಲ್ಲಿ 49,000 ರೂಪಾಯಿ ಡೆಪಾಸಿಟ್ ಆಗ್ತಾ ಇತ್ತು. ಜನ್ಮ ಜಾಲಾಡಿದ್ರು ಬ್ಯಾಂಕ್ಗಳದು, ಯಾವ್ಯಾವ ಬ್ಯಾಂಕ್ನಲ್ಲಿ ದುಡ್ಡು ಕಲೆಕ್ಟ್ ಆಯಿತು, ಎಲ್ಲಿಂದ ಎಲ್ಲೆಲ್ಲಿಗೆ ದುಡ್ಡು ಹೋಯ್ತದು ಅಂತ NIA ರಿಪೋರ್ಟ್ನಲ್ಲಿ ಅದು ಇತ್ತು.
ಟೆರರಿಸ್ಟ್ ಆಕ್ಟಿವಿಟಿಗಳಿಗೆ ಪಿ ಎಫ್ ಐ ಫಂಡ್ ಮೊಬಲೈಸ್ ಮಾಡ್ತಾ ಇದೆ ಅನ್ನುವ ವಿಷಯ ಇ ಡಿ ಇನ್ವೆಸ್ಟಿಗೇಷನ್ನಲ್ಲಿದೆ. ಈ ಎಲ್ಲ ಕಾರಣಗಳಿಗಾಗಿ ಪಿ ಎಫ್ ಐ ನಿಷೇಧಕ್ಕೆ ಅರ್ಹ ಸಂಘಟನೆ ಅಂತ ಎನ್ ಐ ಎದವರು ರಿಪೋರ್ಟ್ ಕೊಟ್ಟಿದ್ರು. ಈಗ ಕಾಲ ಕೂಡಿ ಬಂದಿದೆಯಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕೋಆರ್ಡಿನೇಟೆಡ್ ರೇಡು ದೇಶದ 15 ರಾಜ್ಯಗಳಲ್ಲಿ ಆಗ್ತಾ ಇರೋದನ್ನು ನೋಡಿದ್ರೆ ಈಗ ಪಿ ಎಫ್ ಐ ಬ್ಯಾನ್ಗೆ ಕಾಲ ಕೂಡಿ ಬಂದಿದೆಯಾ? ಸಹಜವಾಗಿ ಅಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ಅಂಥದ್ದೊಂದು ಕಾಲ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.